ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಆರ್ ಸಿ ಬಿ ತಂಡಕ್ಕೆ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಬರ್ತಾನೆ ಇದೆ. ಆ ಗುಡ್ ನ್ಯೂಸ್ ಏನಂದರೆ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮೊದಲನೇದಾಗಿ ನಮ್ಮ ಆರ್ ಸಿ ಬಿ ತಂಡದ ಸ್ಪಿಚ್ ಇಟ್ ಬ್ಯಾಟ್ಸ್ಮನ್ ಗ್ಲೆನ್ ಮ್ಯಾಕ್ಸ್ವೆಲ್. ಹೌದು ಫ್ರೆಂಡ್ಸ್, ಗ್ಲೆನ್ ಮ್ಯಾಕ್ಸ್ವೆಲ್ ಕಾಲು ಮುರ್ಕೊಂಡು ಇಂಜುರಿ ಒಳಗಾಗಿದ್ದರು. ನಂತರ ಅವರು ರಿಕವರಿನೂ ಕೂಡ ಆಗಿದ್ದರು, ಮತ್ತೆ ಅವರು ಇಂಜುರಿ ಒಳಗಾಗಿದ್ದರು. ಆರ್ ಸಿ ಬಿ ತಂಡಕ್ಕೆ ಆಡ್ತಾರೆ ಇಲ್ವೋ ಅನ್ನೋ ಒಂದು ಡೌಟ್ ಎಲ್ಲರನ್ನು ಕಾಡ್ತಾ ಇತ್ತು. ಇತ್ತೀಚೆಗೆ ಬಂದ ಒಂದು ಸುದ್ದಿಯ ಪ್ರಕಾರ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಇಂಡಿಯಾ ವಿರುದ್ಧ ಸರಣಿಗೆ ಆಯ್ಕೆಯಾಗಿದ್ದಾರೆ. ಟೀಮ್ ಇಂಡಿಯಾ ವಿರುದ್ಧ ಮೊದಲನೇ ಮ್ಯಾಚ್ನಲ್ಲೂ ಕೂಡ ಗ್ಲೆನ್ ಮ್ಯಾಕ್ಸ್ವೆಲ್ ಆಡಲಿದ್ದಾರೆ. ಹಾಗಾಗಿ ಗ್ಲೆನ್ ಮ್ಯಾಕ್ಸ್ವೆಲ್ ಲಭ್ಯತೆ ಇರುವುದು ಕೂಡ ಆರ್ ಸಿ ಬಿ ತಂಡಕ್ಕೊಂದು ಗುಡ್ ನ್ಯೂಸ್ ಆಗಿದೆ. ಇನ್ನು ಅದೇ ಒಂದು ಮ್ಯಾಚ್ನಲ್ಲಿ ವಿರಾಟ್ ಕೊಹ್ಲಿ ಹಾಗೂ ಮೊಹಮ್ಮದ್ ಸಿರಾಜ್ ಕೂಡ ಆಡುತ್ತಿದ್ದಾರೆ. ಈ ಎರಡು ಆಟಗಾರರು ಓ ಡಿ ಐ ಸೀರೀಸ್ನಲ್ಲಿ ಉತ್ತಮವಾಗಿ ಫಾರ್ಮ್ ಕಂಡುಕೊಂಡರೆ ಅದೇ ಒಂದು ಫಾರ್ಮನ್ನು ಕೂಡ ಆರ್ ಸಿ ಬಿ ತಂಡದಲ್ಲಿ ಮುಂದುವರಿಸಲಿದ್ದಾರೆ. ಇನ್ನು ದಿನೇಶ್ ಕಾರ್ತಿಕ್ ಅವರು ಕೂಡ ಆ ಒಂದು ಮ್ಯಾಚ್ನಲ್ಲಿ ಕಾಮಿಟ್ರಿ ಕೂಡ ಮಾಡಲಿದ್ದಾರೆ. ಇನ್ನು ನಮ್ಮ ಎ ಬಿ ಡಿ, ಹೌದು ಗೈಸ್, ಎ ಬಿ ಡಿವಿಲಿಯರ್ಸ್ ಆಲ್ರೆಡಿ ಬೆಂಗಳೂರಿನಲ್ಲಿದ್ದಾರೆ. ಎ ಬಿ ಡಿವಿಲಿಯರ್ಸ್ ಬೆಂಗಳೂರಿಗೆ ಬಂದಾಯಿತು. ಈ ಒಂದು ಸೀಸನಲ್ಲಿ ಅವರು ಮೆಂಟರ್ ಆಗಿ ಕೆಲಸ ಮಾಡಲಿದ್ದಾರೆ. ಇನ್ನು ಹೇಳೋದೆಂದರೆ, ಈ ಒಂದು ಮಾರ್ಚ್ 15ರಿಂದ ಆರ್ ಸಿ ಬಿ ತಂಡದ ಕ್ಯಾಂಪ್ ಕೂಡ ಶುರುವಾಗಲಿದೆ. 15ರಿಂದ 18ರ ಒಳಗಡೆ ಆರ್ ಸಿ ಬಿ ತಂಡದ ಕ್ಯಾಂಪ್ನಲ್ಲಿ ಮಿಕ್ಕೆಲ್ಲ ಆಟಗಾರರು ಕೂಡ ಸೇರಿಕೊಳ್ಳಲಿದ್ದಾರೆ. ಆರ್ ಸಿ ಬಿ ತಂಡದ ಇನ್ನು ಕೆಲವೊಂದು ಆಟಗಾರರು ಕೂಡ ಸೇರಿಕೊಳ್ಳಬೇಕಾಗಿರುತ್ತದೆ. ಅದು ಯಾರಪ್ಪ ಅಂತ ನಿಮ್ಗೆ ಗೊತ್ತೇ ಇದೆ, ವಿಲ್ ಜೇಕ್ಸ್ ಹಾಗೂ ಜೋಶ್ ಶೆಜಲ್ವುಡ್. ಈ ಎರಡು ಆಟಗಾರರ ಒಂದು ಫಿಟ್ನೆಸ್ ಯಾವ ರೀತಿ ಇರೋದನ್ನು ಎನ್ನುವುದು ಕೂಡ ಇನ್ನೂ ಅಪ್ಡೇಟ್ ಬಂದಿಲ್ಲ. ಇದೇ ರೀತಿ ಒಂದು ಆರ್ ಸಿ ಬಿ ವಿಡಿಯೋಗಳಿಗೆ ಮತ್ತು ಕಬಡ್ಡಿ ವಿಡಿಯೋಗಳಿಗೆ ಹಾಗೂ ಕ್ರಿಕೆಟ್ ವಿಡಿಯೋಗಳಿಗೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೂ ಸಪೋರ್ಟ್ ಮಾಡಿ.